ಅವತ್ತಿನ ಸೋಮನಾಥೇಶ್ವರ ದೇವಸ್ಥಾನವನ್ನು ಬಹಿಷ್ಕಾರ ಮಾಡೋ ಕೆಲಸ ಮಾಡಿದರು ಇವತ್ತಿನ ರಾಮ ಮಂದಿರವನ್ನು ಬಹಿಷ್ಕಾರ ಮಾಡೋ ಕೆಲಸ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರು ಇವತ್ತಿನ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸೇರಿ ಬಹಿಷ್ಕಾರ ಮಾಡೋ ಕೆಲಸ ಮಾಡ್ತಾ ಇವತ್ತು ಹಿಂದೂ ವಿರೋಧವಾಗಿ ಇವತ್ತು ಇವತ್ತು ಇವರೆಲ್ಲರೂ ಕೂಡ ನಡ್ಕೊತಾ ಇದ್ದಾರೆ ಸರಿಯಾ ಎಲ್ಲೋ ಒಂದು ಕಡೆ ಒಂದು ಸಮಾಜದ ವೋಟ್ ಬ್ಯಾಂಕ್ನ ಕಳೆದುಕೊಳ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ನಿರ್ಧಾರ ಮಾಡಿದೆ ಹೇಗೆ ಅಂತ ಸರ್ ನೋಡ್ರಿ ಇವತ್ತಿನ ಹೋರಾಟ ಅಲ್ಲ ಸನಾತನ ಧರ್ಮಗಳಿಂದ ಐದು ಐದುನೂರು ವರ್ಷಗಳ ಹೋರಾಟ ಈ ನೂರು ವರ್ಷಗಳ ಹೋರಾಟದಲ್ಲಿ ಅವತ್ತಿನ ಸಂಕಲ್ಪ ಏನು ನಾವಿರ್ತೀವಿಲ್ಲ ಗೊತ್ತಿಲ್ಲ ಏನಿರ್ತದೋ ಏನೋ ಗೊತ್ತ ಪ್ರಕೃತಂತ ಇರುತ್ತೆ ಅಂಥ ಸಂದರ್ಭದಲ್ಲಿ ತಗೊಂಡಂತ ಸಂಕಲ್ಪ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಈಡೇರಿಸುವಂಥ ಕೆಲಸ ಮಾಡ್ತಾರೆ ಇದರಲ್ಲಿ ರಾಜಕಾರಣವನ್ನು ತಂದು ಬಿಜೆಪರ್ ಮಾಡ್ತಾ ಇದ್ರ ಮೋದಿ ಮಾಡ್ತಾ ಇದ್ರ ಮೋದಿ ಮಾಡೋದ್ರಿಂದ ಹಿಂದೂಗಳಿಗೆ ಹೆಸರು ಬರುತ್ತೆ ಹಿಂದೂಗಳು ಮಾಡೋದ್ರಿಂದ ಡೋಂಗಿ ರಾಜಕಾರಣ ಜನರಿಗೆ ಗೊತ್ತಾಗುತ್ತೆ ಅನ್ನೋಂಥ ನಾಟಕದಿಂದ ರಾಜಕಾರಣ ಮಾಡಿದರೆ ದೇವರು ಶ್ರೀರಾಮಚಂದ್ರ ಕೂಡ ಒಪ್ಪಲ್ಲ ಸೋಮನಾಥೇಶ್ವರ ಅವತ್ತು ಒಪ್ಪಿಲ್ಲ ಇವತ್ತು ಕೂಡ ಶ್ರೀರಾಮಚಂದ್ರ ಒಪ್ಪಲ್ಲ ಬಿಜೆಪಿ ಕಾರ್ಯಕ್ರಮ ಅಥವಾ ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ಹೇಳ್ತಾರೆ ಸರ್ ಯಾವುದೇ ಈ ಈ ದೇಶದಲ್ಲಿದ್ದಂಥ ಎಲ್ಲ ಹಿಂದೂಗಳ ಕಾರ್ಯಕ್ರಮ ಸರಿಯಾಗಿ ಜನಾರ್ದನ್ ರೆಡ್ಡಿ ಅವರು ಚೆರೆಮಲೆಯಲ್ಲಿ ಬಿಜೆಪಿಗೆ ಬರಬೇಕು ಅಂತಕ್ಕಂಥ ಕೆಲವು ನಾಯಕರು ತೆರೆಮರಿ ಕಸರತ್ತು ಮಾಡ್ತಾ ಇದ್ದಾರೆ ತಾವು ಬಂದರೆ ಸ್ವಾಗತ ಮಾಡ್ತಾರೆ ನಂದು ಯಾವುದೇ ರೀತಿಯಲ್ಲಿ ಕೂಡ ನನ್ನ ಪ್ರಶ್ನೆ ಇಲ್ಲ ನಾನು ಯಾವುದೇ ರಾಜಕಾರಣವನ್ನು ನನ್ನ ಸ್ವಾರ್ಥಕೋಸ್ಕರ ರಾಜಕಾರಣವನ್ನು ಮಾಡ್ಕೊಂತ ಬಂದಿಲ್ಲ ನಾನು ಯಾರೇ ಕೂಡ ಮುಂಚೆಯಿಂದ ಕೂಡ ಬೆನ್ನು ತಟ್ಟಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಜನಾರ್ದನ್ ರೆಡ್ಡಿ ಅವ್ರು ಬರೋದ್ರಿಂದ ಅಂದರೆ ಪಾರ್ಟಿಗೆ ನಂದು ಯಾವುದೇ ಅಭ್ಯಂತರ ಇಲ್ಲ ಸರ್ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಪ್ರತಿ ಮುಜರಾಯಿ ಇಲಾಖೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕಂತಕ್ಕಂತ ಆದೇಶ ಇದೆ ಆದ್ರೆ ಸಿಎಂ ಅವರು ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಬಗ್ಗೆ ಅವಗಾನ ಇರಬಹುದು ಬಹುಶಃ ಅವರಿಗೆ ನಾಸ್ತಿಕರಾಗಿರೋ ಕಾರಣ ದೇವಸ್ಥಾನಗಳ ಬಗ್ಗೆ ಬಹಳ ದೂರ ಇರ್ತಾರೆ ಹಂಗಾಗಿ ಅವರಿಗೆ ಬಹುಶಃ ಇದು ಆದೇಶ ಓಡಿಸಿರೋದ ಅವ್ರ ಗಮನಕ್ಕೆ ಬಂದಿರಂಗಿಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದಿರ್ಬೋದಾಗ್ಲಿ ಬೇರೆ ಪ್ರಶ್ನೆ ಬೇರೆ ಏನಿರಲ್ಲ ಅಂತ ತಿಳ್ಕೊಂಡಿದ್ದೆ ಸೊ ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಹೇಳ್ತಕ್ಕಂಥ ಮಾತು ಏನು ಕಾಂಗ್ರೆಸ್ನವರು ಸೋಕಾಲ್ಡ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ರಾಮ ಮಂದಿರ ಉದ್ಘಾಟನೆಗೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಹಿಂದೂ ವಿರೋಧಿ ನೀತಿಯನ್ನ ಅವರು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಬಹಿರಂಗ ಆರೋಪವನ್ನ ಮಾಡಿದ್ದಾರೆ ಕ್ಯಾಮರಾಮನ್ ಶೆಶಾವಲಿ ಜೊತೆಗೆ ಪಾಂಡುರಂಗ ಜಂತ್ಲಿ ವಿಸ್ತಾರ ನ್ಯೂಸ್ ವಿಜಯನಗರ ಅವತ್ತಿನ ಸೋಮನಾಥೇಶ್ವರ ದೇವಸ್ಥಾನವನ್ನು ಬಹಿಷ್ಕಾರ ಮಾಡಂಥ ಕೆಲಸ ಮಾಡಿದ್ರು ಇವತ್ತಿನ ರಾಮ ಮಂದಿರವನ್ನು ಬಹಿಷ್ಕಾರ ಮಾಡಂಥ ಕೆಲಸ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರು ಇವತ್ತಿನ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸೇರಿ ಬಹಿಷ್ಕಾರ ಮಾಡಂಥ ಕೆಲಸ ಮಾಡ್ತಾ ಇದ್ರು ಇವತ್ತು ಹಿಂದೂ ವಿರೋಧವಾಗಿ ಇವತ್ತು ಇವತ್ತು ಇವರೆಲ್ಲರೂ ಕೂಡ ನಡ್ಕೊಂತ ಇದ್ದಾರೆ ಸರ್ ಎಲ್ಲೋ ಒಂದು ಕಡೆ ಒಂದು ಸಮಾಜದ ವೋಟ್ ಬ್ಯಾಂಕ್ನ ಕಳೆದುಕೊಳ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ನಿರ್ಧಾರ ಮಾಡಿದೆಯಾ ಹೇಗೆ ಅಂತ ಸರ್ ಇವತ್ತಿನ ಹೋರಾಟ ಅಲ್ಲ ಸನಾತನ ಧರ್ಮಗಳಿಂದ ಹೋರಾಟಿದ ಐದು ವರ್ಷಗಳ ಹೋರಾಟ ಈ ಐದುನೂರು ವರ್ಷಗಳ ಹೋರಾಟದಲ್ಲಿ ಅವತ್ತಿನ ಸಂಕಲ್ಪ ಏನು ನಾವಿರ್ತೀವಲ್ಲೋ ಗೊತ್ತಿಲ್ಲ ಏನಿರುತ್ತದೋ ಏನೇನು ಗೊತ್ತ ಪ್ರಕೃತಂತ ಇರುತ್ತೆ ಅಂತ ಸಂದರ್ಭದಲ್ಲಿ ತೊಗೊಂಡಂಥ ಸಂಕಲ್ಪ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜ್ವರ ಈಡೇರಿಸುವಂತ ಕೆಲಸ ಮಾಡ್ತಾರೆ ಇದರಲ್ಲಿ ರಾಜಕಾರಣವನ್ನು ತಂದು ಬಿಜೆಪಿಯವರು ಮಾಡ್ತಾ ಮೋದಿ ಮಾಡ್ತಾ ಇದ್ರ ಮೋದಿ ಮಾಡೋದ್ರಿಂದ ಹಿಂದೂಗಳಿಗೆ ಹೆಸರು ಬರುತ್ತೆ ಹಿಂದೂಗಳು ಮಾಡೋದ್ರಿಂದ ಡೋಂಗಿ ರಾಜಕಾರಣ ಜನರಿಗೆ ಗೊತ್ತಾಗುತ್ತೆ ಅನ್ನೋಂಥ ನಾಟಕದಿಂದ ರಾಜಕಾರಣ ಮಾಡಿದ್ರೆ ದೇವರು ಶ್ರೀರಾಮಚಂದ್ರ ಕೂಡ ಒಪ್ಪಲ್ಲ ಸೋಮನಾಥೇಶ್ವರ ಅವತ್ತು ಒಪ್ಪಿಲ್ಲ ಇವತ್ತು ಕೂಡ ಶ್ರೀರಾಮಚಂದ್ರ ಒಪ್ಪಲ್ಲ ಬಿಜೆಪಿ ಕಾರ್ಯಕ್ರಮ ಅಥವಾ ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ಹೇಳ್ತಾರೆ ಸರ್ ಯಾವುದೇ ಈ ದೇಶದಲ್ಲಿದ್ದಂಥ ಎಲ್ಲ ಹಿಂದೂಗಳ ಕಾರ್ಯಕ್ರಮ ಸರಿ ಜನಾರ್ದನ್ ರೆಡ್ಡಿ ಅವರು ತೆರೆಮರೆಯಲ್ಲಿ ಬಿಜೆಪಿಗೆ ಬರ್ಬೇಕು ಅಂತಕ್ಕಂತ ಕೆಲವು ನಾಯಕರು ತಲೆಮರ ಕಸರತ್ತು ಮಾಡ್ತಾ ಇದ್ದಾರೆ ತಾವು ಬಂದ್ರೆ ಸ್ವಾಗತ ಮಾಡ್ತಾರೆ ನಂದು ಯಾವುದೇ ರೀತಿಯಲ್ಲಿ ಕೂಡ ನನ್ನ ಪ್ರಶ್ನೆ ಇಲ್ಲ ನಾನು ಯಾವುದೇ ರಾಜಕಾರಣವನ್ನು ನನ್ನ ಸ್ವಾರ್ಥಕೋಸ್ಕರ ರಾಜಕಾರಣವನ್ನು ಮಾಡ್ಕೊಂತ ಬಂದಿಲ್ಲ ನಾನು ಯಾರೇ ಬಂದ್ರುಗಳು ಮುಂಚೆಯಿಂದ ಕೂಡ ಬೆಂದು ತಟ್ಟಿ ಅವ್ರಿಗೆ ಪ್ರೋತ್ಸಾಹ ಕೊಡಂತ ಕೆಲಸ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಒಳ್ಳೇದಾಗುತ್ತಂದ್ರೆ ಪಾರ್ಟಿಗೆ ನಂದು ಯಾವುದೇ ಅಭ್ಯಂತರ ಇಲ್ಲ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ದಿನ ಪ್ರತಿ ಮುಜರಾಯಿ ಇಲಾಖೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕಂತ ಆದೇಶ ಇದೆ ಆದರೆ ಗೊತ್ತೇ ಇಲ್ಲ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಬಗ್ಗೆ ಅವಗಮಾನ ಇರಬಹುದು ಬಹುಶಃ ಅವರಿಗೆ ನಾಸ್ತಿಕರಾಗಿರೋ ಕಾರಣ ದೇವಸ್ಥಾನಗಳ ಬಗ್ಗೆ ಬಹಳ ದೂರ ಇರ್ತಾರೆ ಹಂಗಾಗಿ ಅವರಿಗೆ ಬಹುಶಃ ಇದು ಆದೇಶ ಓಡಿಸಿರೋದ ಅವ್ರ ಗಮನಕ್ಕೆ ಬಂದಿರಂಗಿಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಅಂದಿ ಅಂದಿರಬಹುದಾಗ್ಲಿ ಬೇರೆ ಪ್ರಶ್ನೆ ಬೇರೆ ಏನಿರಲ್ಲ ಅಂತ ತಿಳ್ಕೊಂಡಿದ್ದೆ ಸೊ ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂತ ಬಿ ಶ್ರೀರಾಮುಲು ಅವರು ಹೇಳ್ತಕ್ಕಂಥ ಮಾತು ಏನು ಕಾಂಗ್ರೆಸ್ನವರು ಸೋಕಾಲ್ಡ್ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಮ ಮಂದಿರ ಉದ್ಘಾಟನೆಗೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಹಿಂದೂ ವಿರೋಧಿ ನೀತಿಯನ್ನ ಅವರು ಇದ್ದಾರೆ ಅಂತಕ್ಕಂಥ ಬಹಿರಂಗ ಆರೋಪವನ್ನ ಮಾಡಿದ್ದಾರೆ ಕ್ಯಾಮರಾಮನ್ ಶೆಕ್ಷ ಜೊತೆಗೆ ಪಾಂಡುರಂಗ ಜಯಂತಲಿ ವಿಸ್ತಾರ ನ್ಯೂಸ್ ವಿಜಯನಗರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ಸಣ್ಣ ಸಣ್ಣ ಟ್ರಿಕ್ಸ್ ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ ಈಕ್ವಿಟಿ ಇಟಿಎಫ್ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ ಸಂಪರ್ಕಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ